ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ಸ್ನೇಹಿತರೆ, ಇವತ್ತೊಂದು ರುಚಿಯಾದ ಗೊಜ್ಜನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಉಪಯೋಗಿಸದೆ ಮಾಡೋ ಅಂಥ ಲೈಟಾಗಿರೋ ಅಂಥ ಈ ಗೊಜ್ಜು ಟೇಸ್ಟಿಯಾಗಿರುತ್ತೆ. ಈ ಥರ ಗೊಜ್ಜನ್ನು ಮಸಾಲೆ ಕಲ್ತ್ಕೊಂಡು ನೀವು ಖಂಡಿತ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಪ್ಲಸ್ ಬಂಡೆಕಾಯಿ ಅಂದರೆ ಮಕ್ಕಳಿಗೂ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅನ್ನದ ಜೊತೆ ಮತ್ತು ಮುದ್ದೆ ಜೊತೆ, ರೊಟ್ಟಿ ಚಪಾತಿ ಎಲ್ಲದರ ಜೊತೆನೂ ಹೊಂದ್ಕೊಂಡು ಹೋಗೋ ಅಂಥ ಈ ಒಂದು ಗೊಜ್ಜಿನ ರೆಸಿಪಿನ ಇವತ್ತು ಕಲ್ತ್ಕೊಳ್ಳೋಣ. ಸೊ ಟೇಸ್ಟಿ ಟೇಸ್ಟಿ ಗೊಜ್ಜನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲ ರೆಸಿಪಿಗಳು ನಿಮ್ಮನ್ನು ಈಸಿಯಾಗಿ ತಲುಪುತ್ತೆ ಅಂತ ಹೇಳ್ತಾ, ತಡ ಮಾಡದೆ ಈ ರೆಸಿಪಿನ ನೋಡ್ಕೊಂಬಿಡೋಣ. ಸ್ನೇಹಿತರೆ, ಇದಕ್ಕೆ ನಾನು ಬೆಂಡೆಕಾಯಿ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ. ಇಷ್ಟೊಂದು ಬೇಡ ಅಂದರೆ ನೀವು ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಚೆನ್ನಾಗಿ ತೊಳೆದು ಇದನ್ನು ಡ್ರೈ ಮಾಡೋಕ್ಕೆ ಬಿಟ್ಟಿದ್ದೀನಿ. ಈಗ ಇದನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಹೆಚ್ಕೊಳ್ಳೋಣ. ಹೆಚ್ಕೊಂಡು ಫ್ರೈ ಮಾಡ್ಕೊಂಬಿಡುತ್ತೆ, ಯಾಕಂದರೆ ಬೆಂಡೆಕಾಯಲ್ಲಿ ಅಂಟಿರೋದ್ರಿಂದ ಅದೆಲ್ಲ ಹೋಗಬೇಕು. ಸೊ ನೋಡಿ, ಈ ಥರದ ರೀತಿಲಿ ನಾನು ಹೆಚ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈಗ ನಾನು ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಇಂಗನ್ನ ಹಾಕ್ಕೊಂಡು ಸ್ವಲ್ಪ ಚಿಟಪಟ ಅನ್ನಕ್ಕೆ ಬಿಟ್ಟಿದ್ದೀನಿ. ಈಗ ಇದಕ್ಕೆ ಹೆಚ್ಕೊಂಡಿರೋ ಅಂಥ ಬೆಂಡೆಕಾಯನ್ನು ಹಾಕ್ಕೊಂಡು ಹಾಗೆ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಹೀಗೆ ನೀವು ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂದರೆ ಕೆಳಗಿರೋ ಬೆಂಡೆಕಾಯಿ ಎಲ್ಲ ಸೀದೋಗೋ ಥರ ಆಗುತ್ತೆ. ಸೊ ನೀವು ಕೈ ಆಡಿಸ್ತಾನೆ ಇರಬೇಕು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ. ನೋಡಿ ಹೀಗೆ. ಸೊ ಈಗ ಮಸಾಲೆಗೆ ನಾನು ಜೀರಿಗೆ 1 ಟೀ ಚಮಚ ಮತ್ತು ಮೆಂತ್ಯ 1/2 ಟೀ ಚಮಚ ಮತ್ತು ಎಳ್ಳು 1 ಟೀ ಚಮಚ, ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ 14-15 ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಖಾರ ಕಡಿಮೆ ತಿನ್ನೋರಾದರೆ 1-2-3 ಮೆಣಸಿನ್ಕಾಯಿ ಕಡಿಮೆ ಮಾಡ್ಕೋಬೋದು. ಸೊ ಜೀರಿಗೆ, ಎಳ್ಳು ಮತ್ತು ಮೆಂತ್ಯ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಇದಕ್ಕೆ 1 ಚಮಚ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಕಲರ್ ಚೇಂಜ್ ಆಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಘಮ ಬರೋವರೆಗೂ ಇದನ್ನು ಹಾಗೆ ಹುರ್ಕೊಳ್ಳೋಣ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಕಪ್ ಕಾಯಿ ತುರಿನೂ ಹಾಕೋಬೇಕಾಗುತ್ತೆ. 1 ಕಪ್ ಕಾಯಿ ತುರಿ, ಸ್ವಲ್ಪ ಅರಶಿನ ಬೇಕಾದರೆ ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೋಡಿ, ಪೇಸ್ಟ್ ರೆಡಿ ಆಗೋಯ್ತು. ಈಗ ಫ್ರೈ ಆಗಿರೋ ಬೆಂಡೆಕಾಯಿಗೆ ಈ ಮಸಾಲೆನ ಹಾಕ್ಕೊಳ್ಳೋಣ. ಸಾಫ್ಟಾಗಿ ಫ್ರೈ ಆಗಿದೆ ಬೆಂಡೆಕಾಯಿ. ರುಬ್ಬಿರೋ ಅಂತಹ ಗೊಜ್ಜಿನ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಲಿ ನೀವು ಇದನ್ನು ಕುದಿಸ್ಕೋಬೇಕಾಗತ್ತೆ. ನೋಡಿ, ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಸೊ ಈಗ ಇದಕ್ಕೆ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಹುಣಸೆ ರಸ. ಹುಣಸೆ ರಸ ಹಾಕ್ಕೊಂಡು ಇದಕ್ಕೆ ಬೆಲ್ಲ ಕೂಡ ಹಾಕ್ಕೋಬೇಕಾಗತ್ತೆ. ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಸ್ವಲ್ಪ ಕುದಿಯಕ್ಕೆ ಬಿಡ್ತಾ ಇದ್ದೀನಿ. ಈಗ ಬೇಕಾದರೆ ನೀವು ಇನ್ನೊಂದು ಚೂರು ನೀರು ಬೇಕು ಹಾಕೋಬೋದು. ಬಿಸಿನೀರು ಹಾಕೋಬೇಕಾಗತ್ತೆ, ಈಗ ತಣ್ಣೀರು ಹಾಕೋಬೇಡಿ. ನೋಡಿ, ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಈ ಗೊಜ್ಜಿನ ರುಚಿ ಮುಂದೆ ಯಾವ ಗೊಜ್ಜು ಇಲ್ಲ ಸ್ನೇಹಿತರೆ, ಅಷ್ಟು ಚೆನ್ನಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ ಸಕ್ಕತ್ತಾಗಿರುತ್ತೆ. ಈ ಥರ ಖಂಡಿತ ನೀವು ಟ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇನ್ನೇನು ಕುದಿ ಕುದಿಸ್ಕೊಂಬಿಟ್ರೆ ಒಳ್ಳೆ ಗೊಜ್ಜು ರೆಡಿ ಆಗೋಯ್ತು. ಇನ್ನೇನು ಸರ್ವ್ ಮಾಡ್ಕೊಂಬಿಡದೆ ಮಧ್ಯಾಹ್ನದ ಊಟಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಗೊಜ್ಜನ್ನ ನೀವು ಟ್ರೈ ಮಾಡಿಕೊಂಡ್ರೆ ಖಂಡಿತ ಇದೇ ಥರ ಪ್ರತಿ ಸತಿನೂ ಮಾಡ್ಕೊಳ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಯಮ್ಮಿ ಯಮ್ಮಿ ಗೊಜ್ಜು ರೆಡಿಯಾಗೋಯ್ತು ಫ್ರೆಂಡ್ಸ್, ಖಂಡಿತ ಟ್ರೈ ಮಾಡಿ. ಎಲ್ಲರೂ ಹೇಗಿತ್ತು ಈ ರೆಸಿಪಿ ಅಂತ ನನಗೆ ತಿಳಿಸ್ಕೊಡಿ. ಹೆಲ್ತ್ಗೂ ತುಂಬಾ ಒಳ್ಳೆಯದು ಬೆಂಡೆಕಾಯಿ. ಸೊ ಮಾಡಿಕೊಡಿ ಇದನ್ನು ಮಕ್ಕಳಿಗೆ ಅಂತ ಹೇಳ್ತಾ, ಈ ರೆಸಿಪಿನ ಎಲ್ಲರ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ,
ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಎಲ್ಲರಿಗೂ ಇನ್ನೊಂದು ಸೂಪರ್ ರೆಸಿಪಿ, ಟ್ರೆಡಿಷನಲ್ ರೆಸಿಪಿಯೊಂದಿಗೆ. ಆರೋಗ್ಯಕರ ಅಡುಗೆಗಳನ್ನ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ವಿಡಿಯೋ, ರೆಸಿಪಿ ವಿಡಿಯೋ ಟುಡೇಸ್. ಮತ್ತೆ ಸಿಗ್ತೀನಿ, ಬಾಯ್.